ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ಯು ಪಿ ಎಸ್ ಸಿ. ನಾನು ನಿಮ್ಮ ಡಿ ವಿ ಕೆ ಸರ್. ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋದೊಂದಿಗೆ ನಿಮ್ಮಲ್ಲಿಗೆ ಬಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪಿ ಐ ಬಿ, ದ ಹಿಂದೂ ಹಾಗೂ ಪ್ರಜಾವಾಣಿಯ ಮುಖ್ಯಾಂಶಗಳಿರುತ್ತವೆ ಮತ್ತು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಡೈಲಿ ಒಂದು ಕ್ವಿಜ್ ಅನ್ನು ಸಹ ನೀಡಲಾಗ್ತದೆ. ಈ ಎರಡು ಪ್ರೋಗ್ರಾಮ್ಗಳಲ್ಲಿ ನಿಮಗೆ ವಾಟ್ ಟು ಕರೆಂಟ್ ಅಫೇರ್ನ ಪೂರ್ತಿ ನಾಲೆಜ್ ನಿಮಗೆ ಬರ್ತದೆ ಗೆಳೆಯರೆ. ಹಾಗೂ ಇಲ್ಲಿ ಅಪ್ಲೋಡ್ ಆಗತಕ್ಕಂತಹ ಎಲ್ಲ ಪಿ ಡಿ ಎಫ್ಗಳನ್ನು ಕೂಡ ನಾವು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅವೈಲೇಬಲ್ ಇರ್ತದೆ, ಅದರ ಮೂಲಕ ನೀವು ಜಾಯ್ನ್ ಆಗ್ಬೋದು ಗೆಳೆಯರೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಗೆಳೆಯರೆ. ಪ್ರೆಸ್ ಅಂಡ್ ಇನ್ಫಾರ್ಮೇಶನ್ ಬ್ಯೂರೋಯಿಂದ ಬಂದಂತಹ ಕೆಲವು ಮಾಹಿತಿಗಳನ್ನು ನೋಡೋಣ. ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ ಇಂದ ಬಂದಂತಹ ಕೆಲವು ಮಾಹಿತಿಗಳನ್ನು ನೋಡೋಣ. ಐ ಆರ್ ಇ ಡಿ ಎ ಅಂತಂದ್ರೆ ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್, ಐ ಆರ್ ಇ ಡಿ ಎ. ಇದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಆಡಳಿತದ ನಿಯಂತ್ರಣದಲ್ಲಿರುತ್ತದೆ ಗೆಳೆಯರೆ. ತನ್ನ ಟೆಕ್ನಾಲಜಿಯ ಸಪೋರ್ಟ್ ಅನ್ನು ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿರತಕ್ಕಂತಹ ಪಿ ಎಸ್ ಯು ಆಗಿರತಕ್ಕಂತಹ ಎನ್ ಎಚ್ ಪಿ ಸಿಗೆ ಸಂಪೂರ್ಣವಾಗಿ ನೀಡುತ್ತೇವೆ ಎಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತದೆ. ಈ ಒಂದು ಒಪ್ಪಂದ 5 ವರ್ಷಗಳವರೆಗೆ ಇರ್ತದೆ ಗೆಳೆಯರೆ. 5 ವರ್ಷಗಳವರೆಗೆ ಏನಾಗ್ತದ, ಐ ಆರ್ ಇ ಡಿ ಎ ಭಾರತೀಯ ಪಿ ಎಸ್ ಯು ಆದಂತಹ ಎನ್ ಎಚ್ ಪಿ ಸಿಗೆ ಸಹಾಯವನ್ನ ಮಾಡ್ತದೆ ಗೆಳೆಯರೆ. ಎನ್ ಎಚ್ ಪಿ ಸಿ ಅಂತಂದ್ರೆ ನಿನ್ನೆ ನೋಡಿದ ಹಾಗೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ಬಂದಂತಹ ಕೆಲವು ಅಪ್ಡೇಟ್ ಗಳನ್ನು ನೋಡೋಣ. ಸಿಸಿಐ ಕಾಂಪಿಟೇಟಿವ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತದ ಸ್ಪರ್ಧಾ ಆಯೋಗ, ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ನ 100% ಷೇರುಗಳನ್ನ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಅನುಮೋದನೆಯನ್ನ ನೀಡುತ್ತದೆ ಗೆಳೆಯರೆ. 100% ಷೇರುಗಳನ್ನ ಸ್ವಾಧೀನಪಡಿಸಿಕೊಳ್ಳೋದಂತಂದ್ರೆ ಲಿಟರಲ್ಲಿ ಕೊಂಡ್ಕೊಳ್ಳೋದು ಅಂತಾನೆ ಅರ್ಥ. ಪೂರ್ತಿಯಾಗಿ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಇದು ಸಂಪೂರ್ಣವಾಗಿ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಧೀನ ಆಗ್ತದೆ ಗೆಳೆಯರೆ. ದ ಹಿಂದೂಯಿಂದ ಬಂದಂತಹ ಕೆಲವು ಅಪ್ಡೇಟ್ಗಳನ್ನ ನೋಡೋಣ. ಹೆಡ್ಲೈನ್ ಏನ್ ಹೇಳುತ್ತದೆ ಅಂತಂದ್ರೆ, ಲೆಟ್ ಕಮಾಂಡರ್ ಗೇಟ್ಸ್ 5-year ಜೈಲ್ ಟರ್ಮ್ ಫಾರ್ ಟೆರರ್ ಫೈನಾನ್ಸಿಂಗ್. ನಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಮುಂಬೈ ದಾಳಿ ಮತ್ತು ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಆಗಿರತಕ್ಕಂತಹ ಜಾಕಿ ಉರ್ ರೆಹಮಾನ್ ಲಖ್ವಿ ಅವರಿಗೆ ಭಯೋತ್ಪಾದಕ ಹಣಕಾಸು ಪ್ರಕರಣವೊಂದಲ್ಲಿ ಲಾಹೋರ್ನಲ್ಲಿ ಇರತಕ್ಕಂತಹ ಪಾಕಿಸ್ತಾನ ಭಯೋತ್ಪಾದನಾ ವಿರೋಧಿ ನ್ಯಾಯಾಲಯ ಶುಕ್ರವಾರ ದಿನ ಅವರಿಗೆ 5 ವರ್ಷ ಜೈಲು ಶಿಕ್ಷೆ ವಿಧಿಸಿರುತ್ತದೆ ಗೆಳೆಯರೆ. ಮುಂಬೈ ದಾಳಿಯಲ್ಲಿ ಭಾರತದಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸಿದ್ದು, ಹೀಗೆಲ್ಲ ಆಗಿದ್ರೂ ಕೂಡ ಜಾಕಿ ಉರ್ ರೆಹಮಾನ್ ಮತ್ತು ಉಳಿದ ಇತರೆ ಭಯೋತ್ಪಾದಕ ಸಂಘಟನೆಗಳನ್ನ ಸಾಕ್ತಾ ಇರತಕ್ಕಂಥವ್ರು ಅಥವಾ ಅವುಗಳಿಗೆ ಹಣಕಾಸು ಸಹಾಯವನ್ನು ನೀಡತಕ್ಕಂಥವ್ರು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸ್ವತಂತ್ರವಾಗಿ ಅಡ್ಡಾಡ್ತಿರ್ತಾರೆ ಗೆಳೆಯರೆ. ಇದಕ್ಕೆ ಉಳಿದ ಎಲ್ಲಾ ದೇಶಗಳು ಪಾಕಿಸ್ತಾನದ ಮೇಲೆ ಪ್ರೆಷರೈಸೇಷನ್ ಮಾಡಿದ ಮೇಲೆ ಇಂತಹ ಕೆಲವು ಕಾರ್ಯಾಚರಣೆಗಳನ್ನು ಇದು ತಗೊಳ್ತಾ ಇದೆ. ನಿನ್ನೆ ಮತ್ತೊಬ್ಬ ಟೆರರಿಸ್ಟ್ ಸಂಘಟನೆಗಳಿಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿಯನ್ನ ಬಂಧಿಸಿದ್ದು ನೋಡಿದ್ವಿ. ಇವತ್ತು ಈ ಆಕ್ಷನ್ ಅನ್ನ ತಗೊಂಡಿದ್ದಾರೆ ಗೆಳೆಯರೆ. ಇವತ್ತು ಜಾಕಿ ಉರ್ ರೆಹಮಾನ್ ಲಖ್ವಿ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಟೆಲ್ಸ್ ಗೌರ್ಮೆಂಟ್ ಟು ಆರ್ಮ್ ಫಾರೆಸ್ಟ್ ಆಫೀಸರ್ಸ್ ಟು ಫೈಟ್ ಪೋಚರ್ಸ್. ಪೋಚರ್ಸ್ ಅಂತಂದ್ರೆ ಪ್ರಾಣಿಗಳ ಸಾಗಾಟವನ್ನು ಏನ್ ಮಾಡ್ತಾ ಇರ್ತಾರೆ, ಅವರಿಗೆ ಪೋಚರ್ಸ್ ಅಂತ ಕರೀತಾರೆ ಗೆಳೆಯರೆ. ವಿಶ್ವದ ಅರಣ್ಯ ಅಧಿಕಾರಿಗಳಲ್ಲಿ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಮಾರಣಾಂತಿಕ ಸಾವು ನೋವುಗಳನ್ನ ದಾಖಲಿಸಲಾಗಿದೆ ಗೆಳೆಯರೆ. ವಿಶ್ವದಲ್ಲಿ ಭಾರತದಲ್ಲಿ ಫಾರೆಸ್ಟ್ ಆಫೀಸರ್ಗಳು ಹೆಚ್ಚಾಗಿ ಸಾವನ್ನ ಒಪ್ತಾರೆ ಪ್ರತಿ ವರ್ಷ. ಈ ಒಂದು ವಿಷಯ ತಿಳಿದ ಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಭಾರತದ ಅರಣ್ಯ ಅಧಿಕಾರಿಗಳನ್ನ ಶಸ್ತ್ರ ಸಜ್ಜಿತಗೊಳಿಸಲಿಕ್ಕೆ ಮತ್ತು ಅವರಿಗೆ ಬುಲೆಟ್ ಪ್ರೂಫ್ ವೆಸ್ಟ್ ಅನ್ನು ನೀಡಲಿಕ್ಕೆ ಮತ್ತು ಅವರಿಗೆ ಬೇಕಾದಂತಹ ವಾಹನಗಳನ್ನು ಒದಗಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಗೆಳೆಯರೆ. ಇಂಡಿಯಾ ಆಸ್ಕ್ ಚೈನಾ ಟು ಅಲೋ ಕ್ರೂ ಚೇಂಜ್ ಫಾರ್ ಸ್ಟ್ರಾಂಡೆಡ್ ಸೇಲರ್ಸ್. ಬೀಜಿಂಗ್ನಲ್ಲಿ ಇರ್ತಕ್ಕಂತಹ ಭಾರತದ ರಾಯಭಾರಿ ಚೀನಾದ ಉಪ ವಿದೇಶಾಂಗ ಸಚಿವರೊಂದಿಗೆ ಚೀನಾದ ಸಮುದ್ರದಲ್ಲಿ ಸೆರೆಯಾಳಾಗಿರ್ತಕ್ಕಂತಹ 2
ಸರಕು ಹಡಗುಗಳಲ್ಲಿ ಸಿಲುಕಿರ್ತಕ್ಕಂತಹ 39 ಭಾರತೀಯ ನಾವಿಕರ ಸಮಸ್ಯೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಗೆಳೆಯರೆ. ಮತ್ತು ಆ ಎರಡು ಹಡಗುಗಳಲ್ಲಿ ಇರತಕ್ಕಂತಹ ಭಾರತೀಯ ಸಿಬ್ಬಂದಿ ಸದಸ್ಯರಿಗೆ ಸಿಬ್ಬಂದಿ ಬದಲಾವಣೆಗೆ ಶೀಘ್ರ ಅನುಮೋದನೆಯನ್ನ ಕೋರಿದ್ದಾರೆ ಗೆಳೆಯರೆ. ಇದು ಏನಾಗತ್ತೆ ಅಂತ ನಾಳೆ ನ್ಯೂಸ್ ನಲ್ಲಿ ನೋಡೋಣ. ಬೈಡನ್ ಪಿಕ್ಸ್ ಸುಮನಾ ಗುಹಾ ಫಾರ್ ಕೀ ರೋಲ್ ಆನ್ ಸೌತ್ ಏಷ್ಯಾ ಆಟ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಅಮೆರಿಕ. ಎನ್ಎಸ್ಎ ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಅಮೆರಿಕ. ಜೋ ಬೈಡನ್ ಅವರು ಎರಡು ಭಾರತೀಯ ಅಮೆರಿಕರನ್ನ ಶ್ವೇತಭವನದ ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಹೆಸರಿಸಿರುತ್ತಾರೆ ಗೆಳೆಯರೆ. ಸುಮನಾ ಗುಹಾ ಅವರನ್ನು ದಕ್ಷಿಣ ಏಷ್ಯಾದ ಹಿರಿಯ ನಿರ್ದೇಶಕರಾಗಿ ಹೆಸರಿಸಲಾಗಿರುತ್ತದೆ. ಮತ್ತು ಮತ್ತೊಬ್ಬ ಭಾರತೀಯ ಅಮೆರಿಕನ್ ತರುಣ್ ಛಾಬ್ರಾ ಅವರನ್ನ ತಂತ್ರಜ್ಞಾನ ಮತ್ತು ಹಿರಿಯ ಭದ್ರತಾ ನಿರ್ದೇಶಕರಾಗಿ ಹೆಸರಿಸಲಾಗಿರ್ತದೆ ಗೆಳೆಯರೆ. ಚೈನಾ ಹೋಲ್ಡ್ಸ್ ಥರ್ಡ್ ಎಡಿಷನ್ ಆಫ್ ಸೌತ್ ಏಷ್ಯಾ ಮಲ್ಟಿಲೆಟರಲ್ ಮೀಟ್. COVID-19 ರ ವಿರುದ್ಧ ಹೋರಾಡಲಿಕ್ಕೆ ಅವರ ಆರ್ಥಿಕ ಕಾರ್ಯಸೂಚಿಗಳನ್ನ ಸಮನ್ವಯಗೊಳಿಸಲು ಚೀನಾ ದಕ್ಷಿಣ ಏಷ್ಯಾದ ದೇಶಗಳೊಂದಿಗೆ ತನ್ನ 3ನೇ ಬಹುಪಕ್ಷೀಯ ಸಂವಾದವನ್ನ ನಡೆಸಿರ್ತದೆ ಗೆಳೆಯರೆ. ಪ್ರಜಾವಾಣಿಯಿಂದ ಬಂದಂತಹ ಕೆಲವು ಅಪ್ಡೇಟ್ಗಳನ್ನು ನೋಡೋಣ. ಕಾಕನೂರು ತಾಲೂಕಿನ ತಳವಾಳ ಗ್ರಾಮದಲ್ಲಿ 435 ಎಕರೆ ಜಮೀನಿನಲ್ಲಿ ಸ್ಥಾಪನೆ ಆಗ್ತಾ ಇರುವಂತಹ ವಿಶೇಷ ಆರ್ಥಿಕ ವಲಯದಲ್ಲಿ 5,000 ಕೋಟಿ ವೆಚ್ಚದ ಆಟಿಕೆ ಕ್ಲಸ್ಟರ್ ನಿರ್ಮಾಣ ಆಗ್ತಾ ಇದೆ ಗೆಳೆಯರೆ. ಇದನ್ನ ಯಡಿಯೂರಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಏಕಸ್ ಇಂಡಿಯಾ ಕಂಪನಿ ರೈತರ ಜಮೀನನ್ನ ಖರೀದಿಸಿರ್ತಾರೆ ಗೆಳೆಯರೆ. ಅಲ್ಲಿ ಅತ್ಯಾಧುನಿಕ ಆಟಿಕೆ ಸಾಮಗ್ರಿ ಸೇರಿದಂತೆ ವಿವಿಧ ಆಕರ್ಷಕ ಗೊಂಬೆಗಳನ್ನ ತಯಾರಿಸಲಾಗುವುದು. 40,000 ಜನರಿಗೆ ಉದ್ಯೋಗವನ್ನ ನೀಡುವಂತಹ ಹಾಗೂ ವಾರ್ಷಿಕವಾಗಿ 2,300 ಕೋಟಿ ರೂಪಾಯಿಗಳ ವಹಿವಾಟಿನ ಗುರಿಯನ್ನ ಹೊಂದಲಾಗಿದೆ ಗೆಳೆಯರೆ. ಈ ಒಂದು ಘಟಕ 2023 ಕಾರ್ಯಾರಂಭ ಮಾಡಲಿದೆ ಗೆಳೆಯರೆ. ಜಾತಿಗೊಂದು ನಿಗಮ ಮಂಡಳಿ ರಚನೆ ಮಾಡಿರತಕ್ಕಂತಹ ಈ ಕರ್ನಾಟಕ ಸರ್ಕಾರದ ಕುರಿತು ಸಲ್ಲಿಕೆ ಆಗಿರತಕ್ಕಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಬಗ್ಗೆ 2 ವಾರಗಳಲ್ಲಿ ಆಕ್ಷೇಪಣೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ಮಾಡಿರ್ತದೆ ಗೆಳೆಯರೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಮರಾಠ ಅಭಿವೃದ್ಧಿ ನಿಗಮ ಮತ್ತು ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮಾಡಿ ಸರ್ಕಾರ ಹೊರಡಿಸಿರ್ತಕ್ಕಂತಹ ಆದೇಶವನ್ನ ಪ್ರಶ್ನಿಸಿ ವಕೀಲರಾಗಿರ್ತಕ್ಕಂತಹ ಎಸ್ ಬಸವರಾಜು ಅವರು ಹಾಗೂ ಇತರರು ಪ್ರತ್ಯೇಕ 4 ಅರ್ಜಿಗಳನ್ನ ಸಲ್ಲಿಸಿರ್ತಾರೆ ಗೆಳೆಯರೆ. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಥವಾ TRP ಅಂತ ಹೇಳಬಹುದು. ಈ ಹಗರಣಕ್ಕೆ ಸಂಬಂಧಿಸಿದಂತೆ ಇಂಡಿಯಾ ಟುಡೇ ಗ್ರೂಪ್ನ ಮುಖ್ಯ ಹಣಕಾಸು ಅಧಿಕಾರಿಗೆ ಜಾರಿ ನಿರ್ದೇಶನಾಲಯವು ಸಮನ್ಸ್ ಅನ್ನ ಜಾರಿ ಮಾಡಿರ್ತದೆ ಗೆಳೆಯರೆ. ಅಕ್ರಮ ಹಣ ವರ್ಗಾವಣೆಯ ಆರೋಪದ ಅಡಿಯಲ್ಲಿ ಮುಂಬೈ ಪೊಲೀಸರು FIR ಅನ್ನು ಇಂಡಿಯಾ ಟುಡೇ ಗ್ರೂಪ್ನ ಮೇಲೆ ದಾಖಲಿಸಿರ್ತಾರೆ ಗೆಳೆಯರೆ. ಈವರೆಗೆ ವಿಡಿಯೋನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ. ವಿಶ್ ಯು ಆಲ್ ದ ಬೆಸ್ಟ್.